ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಮುಂಬರುವಂತಹ ಚುನಾವಣೆ ಏನು ಬರ್ತಾ ಇದೆ, ಈ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಶ್ರೀಗರಿ ಟಿವಿಯವರು ಮಾಹಿತಿಯನ್ನು ಸಂಗ್ರಹಿಸುತ್ತಾ ಇರೋದ್ರಿಂದ ಇವರು ಸಂಗ್ರಹವಾಗುವಂತಹ ಮಾಹಿತಿಯ ಬಗ್ಗೆ ನಾನು ಈ ದಿವಸ ನಿಮ್ಮ ಮುಂದೆ ಮಾತನ್ನು ಮುಂದೆ ಇಡ್ತಾ ಇದ್ದೀನಿ. ಇದು ನನ್ನ ಮನದಾಳದ ಮಾತು. ನಾಯಕರುಗಳು ಇಲ್ಲಿಯವರೆಗೆ ಕಳೆದ 50-57 ವರ್ಷಗಳಿಂದ ಏನೆಲ್ಲ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ, ಇನ್ನು ಮುಂದೆ ಏನು ಕೆಲಸವನ್ನು ಮಾಡ್ತಾರೆ, 50 ವರ್ಷದಿಂದ ಮಾಡಿದಂಥ ಕೆಲಸ ಇನ್ನೂ ಮಾಡಲೇಬೇಕು ಅಂತ ಇದ್ದರೆ ಎಷ್ಟು ಸಮಯ ಬೇಕಂಗಾದರೆ? ಈಗ ಒಂದು ರೋಡ್ ಹಾಕ್ತಾರೆ ಅಂತಂದರೆ ಆ ರೋಡಿಗೆ ಒಂದು ಬೆಲೆ ಇರಬೇಕಲ್ಲ. ಅವ್ನು 10 ವರ್ಷ 15 ವರ್ಷ 20 ವರ್ಷನಂತ ಮನುಷ್ಯ ಹೆಂಗೆ 50 ವರ್ಷ 60 ವರ್ಷ 70 ವರ್ಷ 100 ವರ್ಷ ಅಂತಿದೆ, ಹಾಗೆ ಒಂದು ಕೆಲಸಕ್ಕೆ ಬೆಲೆ ಇರಬೇಕಲ್ವ? 5 ವರ್ಷಕ್ಕೆ ಎಲೆಕ್ಷನ್ ಬಂದು ಹೋಗೋದಾದರೆ ಆತನನ್ನು ನೆನಿಬೇಕು, ಆತನನ್ನು ನಾವು ಕಾಪಾಡ್ಕೋಬೇಕು, ನಮಗೆ ಸಹಾಯ ಆಗಿದೆ ಅನ್ನೋದಾದರೆ ಆತ 5 ವರ್ಷ ಇದ್ದಂಥ ಕಾಲದಲ್ಲಿ ನಮಗೆ 25 ವರ್ಷನಾದರೂ ಕೂಡ ಸಹಾಯ ಆಗಬೇಕು ಅವನಿಂದ ಬಂದಿರತಕ್ಕಂಥದ್ದು. ನಾನು ಹೇಳೋದೇನಪ್ಪ ಅಂತಂದರೆ ಅವರು ಬೆಳೆಯಲ್ಲಿ, ನಮ್ಮನ್ನು ಕೂಡ ಸಂತೋಷವಾಗಿರಿಸಲಿ. ನಾನು ಮಾತಾಡ್ತಾ ಇರತಕ್ಕಂಥದ್ದು ನನ್ನ ಮುಂದೆ ರೈಲ್ವೆ ಸ್ಟೇಷನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಪಾರ್ಕ್ಗಳಲ್ಲಿ, ರೈಲ್ವೆ ಸಿಟಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಂಥ ನನ್ನ ಕಿವಿಗೆ ಬಿದ್ದಂತಹ ಮಾತುಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಿಮ್ಮ ಮುಂದೆ ಈ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಇವಾಗ ಎಲ್ಲರೂ ಚೆನ್ನಾಗಿರಬೇಕಾ? ಚೆನ್ನಾಗಿರೋದಕ್ಕೆ ಬರೀ ಮಾಯ ಮಾತಲ್ಲಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಂದರೆ ಸಾಧ್ಯ ಇಲ್ಲ. ಅದು ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಕೂಡ ಆಡಿದ ಮಾತು ಸೇರಬೇಕು. ಅವ್ರ ಜೊತೆ ಸೇರಿದಾಗ ಆತನೂ ಕೂಡ ಕಡು ಬಡವ ಅಂತ ಏನಿದ್ದಾನೆ ಹೆಂಗೋ ಜೀವನ ಮಾಡಿಬಿಡ್ತಾನೆ, ಶ್ರೀಮಂತ ಏನಿದ್ದಾನೆ ಅವನು ಹೆಂಗೋ ಜೀವನ ಮಾಡಿಬಿಡ್ತಾನೆ, ಮಧ್ಯಮ ವರ್ಗ ಇದೆಯಲ್ಲ ಇವನ ಕತೆ ಏನು ಯಾರಾದರೂ ಯೋಚನೆ ಮಾಡಿದ್ದೀರಾ? ಮಧ್ಯಮ ವರ್ಗ ಸಂತೋಷವಾಗಿದ್ದರೆ ನೀವು ಸಂತೋಷವಾಗಿರ್ತೀರಾ ಅಂತ ಹೇಳ್ತಾ ಮುಂದೆ ನಾನು ಬೇರೆ ಮಾತನ್ನು ಬೇರೆ ದಿವಸಗಳಲ್ಲಿ ತಿಳಿಯಪಡಿಸ್ತೇನೆ. ನಾನು ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಿಮ್ಮ ಮನದಾಳದ ಗರಿ.